ಇತಿಹಾಸ ಪ್ರಸಿದ್ಧ ಕ್ಷೇತ್ರಗಳಲ್ಲೊಂದಾದ ಪುತ್ತೂರು ತಾಲೂಕಿನ ಕೋಡಿಪಾಡಿ ಶ್ರೀ ಜನಾರ್ದನ ದೇವರ ವರ್ಷಾವಧಿ ಉತ್ಸವಗಳು ವೇದಮೂರ್ತಿ ಕೆಮ್ಮಿಂಜಿ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ಮಾರ್ಚ್ 30 ರಿಂದ ಏಪ್ರಿಲ್ 1 ರವರೆಗೆ ವಿಜೃಂಭಣೆಯಿಂದ ನಡೆಯಿತು। श्री क्षेत्र के सुमार 3500 वर्ष इतिहास जनार्दन एंब ऋषि मुनि प्रतिष्ठापल्ट जनार्दन स्वामी नंबिबंद भक्तर अभीष्ट ईडे श्री क्षेत्र प्रधान देवर श्री जनार्दन उपदेवर बलमुरी श्री महागणपति श्री पार्थसारथि बिल्लुपाण सहित शास्त्रवु क्षेत्र रक्षक श्री हुली चामुंडी देवव आराधिसल्पडुत्तदे। मार्च 29 ಗುರುವಾರದಂದು ಬೆಳಗ್ಗೆ ಉಗ್ರಾಣ ಮುಹೂರ್ತ ನಡೆಯುವುದರೊಂದಿಗೆ ಜಾತ್ರೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು। ಸಾಯಂಕಾಲ ಕೊಡಿಪಾಡಿ ಶಾಲೆ ಅನಾಜೆ ಅರ್ಕ ಹನಿಯೂರು ಓಚಾಲ ಹಾಗೂ ಕೊಂಟ್ರುಪಾಡಿ ಪಲ್ಲತಾರು ಕಡೆಯಿಂದ ಹಸಿರುವಾಣಿ ಹೊರಕಾಣಿಕೆಯ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ತಲುಪಿತು। ರಾತ್ರಿ ಶ್ರೀ ಮಹಾಗಣಪತಿ ದೇವರಿಗೆ ಮತ್ತು ಶ್ರೀ ಜನಾರ್ದನ ದೇವರಿಗೆ ರಂಗಪೂಜೆ ನಡೆಯಿತು। शुक्रवार बेळगे श्री महादेवी भजना मंदिर अर्क कोडिपाडि दर सदस्य भजना कार्यक्रम नडेयितु। बळिक गणपति होम सियाळाभिषेक कलशाभिषेक तुलाभार सेवे महापूजे प्रसाद वितरणे अन्न संतर्पणे नडेयितु। शनिवार बेळगे बलि होरटु उत्सव दर्शन बलि बट्टलु काणिके नडेयितु। मध्याह्न श्रीदेवरिगे कलशाभिषेक महापूजे मंत्राक्षते महा अन्न संतर्पणे नडेयितु। ಬಾನುವಾರ ಬೆಳಗ್ಗೆ ಹುಲಿಭೂತ ದೈವದ ವರ್ಷಾವಧಿ ನೇಮ ಪ್ರಸಾದ ವಿತರಣೆಯಾಗಿ ಮಧ್ಯಾಹ್ನ ಮಹಾಪೂಜೆ ಅನ್ನ ಸಂತರ್ಪಣೆ ನಡೆಯಿತು। ಸಂಜೆ ರಕ್ತೇಶ್ವರಿ ದೇವಿಗೆ ತಂಬಿಲ ಶ್ರೀದೇವರಿಗೆ ಕಾರ್ತಿಕ ಪೂಜೆ ನಡೆಯುವುದರೊಂದಿಗೆ ಶ್ರೀದೇವರ ಜಾತ್ರೋತ್ಸವ ಸಂಪನ್ನಗೊಂಡಿತು। ಜಾತ್ರೋತ್ಸವದಲ್ಲಿ ಊರ ಪರವೂರ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ರು। ಹುಲಿಯ ರೂಪದಲ್ಲಿ ಗ್ರಾಮದಲ್ಲಿ ಸಂಚಾರ ನೀಡಿ ಜನರಿಗೆ ದರ್ಶನ ನೀಡಿದ್ದು ಇದನ್ನು ಊರಿನ ಕೆಲವು ಹಿರಿಯರು ಯುವತಿಗೂ ಕೂಡ ನೆನಪು ಮಾಡುತ್ತಾರೆ। ಇಂತ ಕ್ಷೇತ್ರದಲ್ಲಿ ಆ ಒಂದು ಜಾತ್ರಾ ಮಹೋತ್ಸವ ಈಗ ಕೇವಲ ಸಾಂಕೇತಿಕವಾಗಿ ಆಚರಣೆ ಆಗ್ತಾ ಉಂಟು। ಈ ವರ್ಷದ ಜಾತ್ರಾ ಮಹೋತ್ಸವ ಮೊನ್ನೆ 30ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಗಣಹೋಮದೊಂದಿಗೆ ಪ್ರಾರಂಭಗೊಂಡು ಮಧ್ಯಾಹ್ನ ದೇವರಿಗೆ ಸಿಯಾಳಾಭಿಷೇಕ ಕಲಶಾಭಿಷೇಕ ತುಲಾಭಾರ ಸೇವೆ ಮಹಾಪೂಜೆ ಅದರ ಜೊತೆ ಪ್ರಾರಂಭ ಆಯಿತು। ಆ ದಿವಸ ರಾತ್ರಿ ಶ್ರೀದೇವರ ಉತ್ಸವ ನೃತ್ಯಬಲಿ ಪಲ್ಲಕ್ಕಿ ಉತ್ಸವ ಕಟ್ಟೆ ಪೂಜೆ ಇತ್ಯಾದಿ ನಡೆದು ಮರುದಿನ ಬೆಳಿಗ್ಗೆ ಅಂದ್ರೆ ನಿನ್ನೆ ಬೆಳಿಗ್ಗೆ ಶ್ರೀದೇವರ ದರ್ಶನ ಬಲಿ ಮಹೋತ್ಸವ ನಡೆದು ಮಧ್ಯಾಹ್ನ ಬಂದ ಭಕ್ತರಿಗೆಲ್ಲ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡೆಯಿತು। ಇಲ್ಲಿ ಸಾವಿರಾರು ಭಕ್ತರು ಈ ಪ್ರಸಾದವನ್ನು ಸ್ವೀಕರಿಸಿದರು। ನ್ಯೂಸ್ ಬ್ಯೂರೋ ಬಿ4 ನ್ಯೂಸ್ ಮಂಗಳೂರು।